ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೇ, ಯಾಕೆ ಡಲ್ ಆಗಿದ್ಯಾ? ಏನಾಯ್ತು? ಏನಿಲ್ಲ ಕಣೆ, ಫೇಸ್ ಸ್ಕಿನ್ ಕೇರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನ್ ಯೂಸ್ ಮಾಡಿದ್ರು ಒಳ್ಳೆ ರಿಸಲ್ಟ್ ಸಿಗ್ತಾ ಇಲ್ಲ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದೇ ಒಂದ್ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ನನ್ಗೆ. ಓಕೆ, ಹಾಗಿದ್ರೆ ಎಲೋವೆರಾ ಯೂಸ್ ಮಾಡು. ನಿಮ್ನೆಲ್ಲ ಸಮಸ್ಯೆಗೂ ಎಲೋವೆರಾ ಒಳ್ಳೆ ಪರಿಹಾರ ಗೊತ್ತಾ? ಅಯ್ಯೋ, ಎಲೋವೆರಾನ ಡೈಲಿ ಕ್ಲೀನ್ ಮಾಡೋದು, ಅದರಿಂದ ಜೆಲ್ ತೆಗೆದುಬಿಟ್ಟು ಫೇಸ್ ಕಚ್ಕೊಳ್ಳೋದು, ಅಷ್ಟೊಂದು ಟೈಮ್ ಅಂತೂ ನನ್ನ ಹತ್ರ ಇಲ್ಲ ಅಮ್ಮ. ಬೇರೆ ಏನಾದರೂ ಇದ್ರೆ ತಿಳಿಸು. ನೀನು ಹೇಳೋದು ಕರೆಕ್ಟೇ, ಡೈಲಿ ಡೈಲಿ ಎಲೋವೆರಾನ ಕಿತ್ತು ಕ್ಲೀನ್ ಮಾಡಿಬಿಟ್ಟು ಮುಖ ಕಚ್ಕೊಳ್ಳೋದು ಆಗೋದಿಲ್ಲ. ಎಲೋವೆರಾ ಜೆಲ್ ಯೂಸ್ ಮಾಡು ಹಾಗಾದರೆ. ಓಕೆ, ಎಲೋವೆರಾ ಜೆಲ್ ಯೂಸ್ ಮಾಡ್ಬೋದು, ಆದರೆ ಇವಾಗಿನ ಕಾಲದಲ್ಲಿ ಎಲ್ಲ ಅಷ್ಟೊಂದು ಪ್ಯೂರ್ ಆಗಿರುವಂಥ ಎಲೋವೆರಾ ಜೆಲ್ ಎಲ್ಲಿ ಸಿಗುತ್ತೆ ಹೇಳು? ಏನೇ ಇದ್ರೂ ಸ್ವಲ್ಪ ಪ್ರಿಸರ್ವೇಟಿವ್ಸ್ ಹಾಕೇ ಇರ್ತಾರೆ. ಸೊ ಅವೆಲ್ಲ ನನಗೆ ಇಷ್ಟ ಇಲ್ಲ. ಇನ್ನು ಏನಿದ್ರೂ ಮನೆಯಲ್ಲೇ ರೆಡಿ ಮಾಡಿರೋಂಥ ಫೇಸ್ ವಾಶು, ಆದಷ್ಟು ಕೆಮಿಕಲ್ ಫ್ರೀ ಆಗಿರೋಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಣೆ. ಏನು ಮಾಡೋದು, ನೀನೇ ಒಂದೇನಾದರೂ ಒಂದು ಉಪಾಯ ಹೇಳಬೇಕು. ಎಲೋವೆರಾ ಜೆಲ್ಲಲ್ಲೂ ತುಂಬಾ ಪ್ರಿಸರ್ವೇಟಿವ್ಸ್ ಇರುತ್ತೆ, ಅದರಲ್ಲೂ 100% ಪ್ಯೂರ್ ಆಗಿರೋಂಥ ಎಲೋವೆರಾ ಜೆಲ್ ಅಂತೂ ಸಿಗೋದೇ ಇಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡು, ನೀನು ನಾನಿವತ್ತು ನಿನಗೊಂದು ಉಪಾಯನ ಹೇಳ್ಕೊಡ್ತೀನಿ ಬಾ. ನಿನಗೆ ಎಲೋವೆರಾ ಪೌಡರ್ನ ಮಾಡೋ ತಿಳಿಸ್ಕೊಡ್ತೀನಿ. ಸೊ ನಿನಗೆ ಬೆಳಿಗ್ಗೆ ಎದ್ದು ಕ್ಲೀನ್ ಮಾಡಿಕೊಂಡು ಎಲೋವೆರಾನ ಹಚ್ಕೊಳ್ಬೇಕಾಗಿಲ್ಲ, ಅಥವಾ ಸ್ವಲ್ಪ ಪ್ರಿಸರ್ವೇಟಿವ್ಸ್ ಇರೋವಂತಹ ಎಲೋವೆರಾ ಜೆಲ್ನ ಯೂಸ್ ಮಾಡಬೇಕು ಅಂತಿಲ್ಲ. ಪ್ಯೂರ್ ಆಗಿರೋವಂಥದ್ದು ಮನೆಯಲ್ಲೇ ರೆಡಿ ಮಾಡಿರೋಂಥ ಎಲೋವೆರಾ ಪೌಡರ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಎಲೋವೆರಾ ಪೌಡರಾ, ಅದನ್ನು ಹೇಗೆ ರೆಡಿ ಮಾಡೋದು? ಓಕೆ ಬಾ, ಫಸ್ಟು ಅದನ್ನು ಹೇಗೆ ರೆಡಿ ಮಾಡೋದು ಅಂತ ತಿಳಿಸ್ಕೊಡು ಪ್ಲೀಸ್. ನಿಮ್ಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಬಾ, ಫಸ್ಟು ಎಲೋವೆರಾ ಪೌಡರ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬಾ, ಕಿಚನ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಫಸ್ಟು ಫ್ರೆಶ್ ಆಗಿರೋಂಥ ಎಲೋವೆರಾನ ತೊಗೋಬೇಕು. ಅದು ಈ ಥರ ಎಲ್ಲೋ ಪಾರ್ಟ್ ಏನೋ ಇದೆ ಅದು ಹೋಗುತ್ತೆ. ಆ ಥರ ಒಂದು ಎಲ್ಲೋ ಲಿಕ್ವಿಡ್ ಥರ ಎಲೋವೆರಾ ಪ್ಲ್ಯಾಂಟಿಂದ ಬರುತ್ತೆ, ಅಲ್ಲಿ ತನಕ ಅದನ್ನು ಹಾಗೆ ನೀರಲ್ಲಿ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಡಿ. ಆಮೇಲೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಮಾಡಿ ಒಂದು ಪ್ಲೇಟಲ್ಲಿ ಹರಡ್ಕೊಳ್ಳಿ. ಹರಡ್ಕೊಂಡು ಅದನ್ನು ಒಣಗಿಸೋಕ್ಕಿಡಬೇಕು. 1-2 ದಿನ ಒಣಗಿಸಿದ್ರೆ ಸಾಕು, ಚೆನ್ನಾಗಿ ಒಣ್ಕೊಳ್ಳುತ್ತೆ ನೋಡಿ. ಈ ರೀತಿಯಾಗಿ ಒಣಗಬೇಕದು, ಅಷ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ 1-2 ದಿನಕ್ಕೆ ಒಣಗಿಬಿಡುತ್ತೆ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಅದನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಇದರಿಂದ ಥರ ಪುಡಿ ಆಗುತ್ತೆ. ಈ ಪುಡಿನ ಒಂದು ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ಆಯ್ತು. ಪೌಡರ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟೆ, ಅದರಿಂದ ಫೇಸ್ ವಾಶು, ಸ್ಕ್ರಬ್ಬು, ಫೇಸ್ ಪ್ಯಾಕು, ಹಾಗೇನೆ ಡಾರ್ಕ್ ಸರ್ಕಲ್ಸ್ಗೆ ಎಲ್ಲ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀಯಾ? ಫೇಸ್ ವಾಶ್ಗ ಹಾಗಿದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನ ತಗೋ, ಅದಕ್ಕೆ ಎಲೋವೆರಾ ಪೌಡರ್ನ ಹಾಕೋ, ಮಿಕ್ಸ್ ಮಾಡ್ಕೋ, ನೀರಲ್ಲಿ ಮಿಕ್ಸ್ ಮಾಡು. ಮಿಕ್ಸ್ ಮಾಡಿಬಿಟ್ಟು ಮುಖನ ವಾಶ್ ಮಾಡ್ಕೋ. ಈ ರೀತಿ ಮಾಡೋದ್ರಿಂದ ನಿನ್ನ ಮುಖ ತುಂಬಾ ಚೆನ್ನಾಗಾಗುತ್ತೆ, ಗ್ಲೋ ಬರುತ್ತೆ, ಯಾವುದೇ ರೀತಿಯ ಮಾರ್ಕ್ಸ್ ಇದ್ರೂ ರಿಮೂವ್ ಆಗುತ್ತೆ, ಪಿಂಪಲ್ಸ್ ಚುಮ್ಮಂತರ ಆಗುತ್ತೆ. ಟ್ರೈ ಮಾಡಿ ನೋಡು. ಯಾಕೆ ಇಷ್ಟೆಲ್ಲ ಸಪ್ಪಗಾಗ್ತೀಯೋ ನನಗಂತೂ ಗೊತ್ತಿಲ್ಲ. ಫೇಸ್ ವಾಶ್ ಯಾವುದೇ ಕೆಮಿಕಲ್ ಇಲ್ದಿರೋಂಥ ಫೇಸ್ ವಾಶ್ ನೀನೇ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಈ ಕಡಲೆ ಹಿಟ್ಟು ಆಮೇಲೆ ಎಲೋವೆರಾ ಪೌಡರು ಇಷ್ಟು ಯೂಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡ್ರೆ ಆಯಿತಾ? ಇದನ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು, ಫೇಸ್ನ ವಾಶ್ ಮಾಡ್ಕೊಳ್ಳೋದು. ಎಲೋವೆರಾನ ಯೂಸ್ ಮಾಡೋದು ಸ್ಕಿನ್ಗೆ ತುಂಬಾ ಒಳ್ಳೇದು ಅಂತ ಗೊತ್ತು, ಆದರೆ ನನಗೆ ಜೆಲ್ ಯೂಸ್ ಮಾಡೋದು ಇಷ್ಟ ಇರಲಿಲ್ಲ. ಒಳ್ಳೇದಾಯಿತು ಬಿಡು, ನಾನು ಇವತ್ತಿಂದ ಇದೇ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಫೇಸ್ ಸ್ಕ್ರಬ್ ತಿಳಿಸ್ಕೊಡೆ ಒಂದು ಸಿಂಪಲ್ ಆಗಿರೋ ಅಂಥದ್ದು. ಸ್ಕ್ರಬ್ಬಾ? ಸ್ಕ್ರಬ್ಬು ಅಷ್ಟೇ, ತುಂಬಾ ಈಸಿ. ಮನೆಯಲ್ಲಿ ಅಕ್ಕಿ ಇಟ್ಟಿದೆ ತಾನೇ, ಅಕ್ಕಿ ಹಿಟ್ಟು ತಗೋ, ಅದಕ್ಕೆ ಸ್ವಲ್ಪ ಎಲೋವೆರಾ ಪೌಡರ್ನ ಮಿಕ್ಸ್ ಮಾಡ್ಕೊ. ಮಿಕ್ಸ್ ಮಾಡಿ ಸ್ವಲ್ಪ ನೀರಲ್ಲಿ ಅದನ್ನು ಕಲಿಸ್ಕೊಂಡು ಒದ್ದೆ ಫೇಸ್ಗೆ ಈ ರೀತಿಯಾಗಿ ಮಸಾಜ್ ಮಾಡು. ಫುಲ್ಲು ಕಂಪ್ಲೀಟ್ ಫೇಸಲ್ಲಿರೋ ಸ್ಕ್ರಬ್ ಮಾಡು. ಈ ರೀತಿ ಮಾಡೋದ್ರಿಂದ ನಿನ್ನ ಡೆಡ್ ಸ್ಕಿನ್ನು ಹೋಗುತ್ತೆ, ಹಾಗೆ ನಿನಗೇನಾದ್ರು ಮಾರ್ಕ್ಸ್ ಇದ್ದರೆ ಅದು ಫೇಡ್ ಆಗ್ತಾ ಬರುತ್ತೆ. ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರೋರ್ಗು ಇದು ತುಂಬಾ ಒಳ್ಳೆಯದು. ವೀಕ್ಲಿ 2 ಸಲ ಮಾಡು ಸಾಕು, ಒಳ್ಳೆ ರಿಸಲ್ಟ್ ನಿಂಗೆ ಸಿಗುತ್ತೆ. ಓಕೆ, ಬರೀ ಅಕ್ಕಿ ಹಿಟ್ಟು ಆಮೇಲೆ ಎಲೋವೆರಾ ಪೌಡರ 100% ನಾನು ಯೂಸ್ ಮಾಡ್ತೀನಿ ಕಣೆ. ನನಗಂತೂ ಇದು ಬೇಕೇ ಇತ್ತು, ಯಾಕಂದರೆ ಡೈಲಿ ಏನು ಸ್ಕ್ರಬ್ ಯೂಸ್ ಮಾಡಲಿ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ವೀಕ್ಲಿ 2 ಟೈಮ್ಸ್ ಅಂತೂ ನಾನು ಈ ಸ್ಕ್ರಬ್ನ ಯೂಸ್ ಮಾಡ್ತೀನಿ ನೀನು ಹೇಳ್ದಂಗೆನೆ. ಒಂದು ಫೇಸ್ ಪ್ಯಾಕು ತಿಳಿಸ್ಕೊಡೆ ಪ್ಲೀಸ್. ಆಯಿತು, ಓಕೆ, ನಿಮಗೆ ಇವಾಗ ಫೇಸ್ ಪ್ಯಾಕ್ ತಿಳಿಸ್ಕೊಡ್ಬೇಕು ತಾನೇ? ಅಷ್ಟೇ ತಾನೇ, ತಿಳಿಸ್ಕೊಡ್ತೀನಿ ಬಾ. ಬೌಲಲ್ಲಿ ಸ್ವಲ್ಪ ಮುಲ್ತಾನಿ ಮಿಟ್ಟಿ ತಗೋ, ಅದಕ್ಕೆ ಸ್ವಲ್ಪ ಎಲೋವೆರಾ ಪೌಡರ್ನ ಹಾಕು, ಅದಕ್ಕೆ
ಹಾಲು, ನಿಂದು ಡ್ರೈ ಸ್ಕಿನ್ ಇದ್ರೆ ಹಾಲು ಯೂಸ್ ಮಾಡು, ಆಯಿಲಿ ಸ್ಕಿನ್ ಇದ್ರೆ ರೋಸ್ ವಾಟರ್ ಯೂಸ್ ಮಾಡು, ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋ, ಸ್ಕಿನ್ಗೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡು. ಈ ರೀತಿ ಮಾಡೋದ್ರಿಂದ ಸ್ಕಿನ್ ತುಂಬಾನೇ ಗ್ಲೋ ಬರುತ್ತೆ, ಹಾಗೇನೆ ಯಾವುದೇ ಪಿಂಪಲ್ಸ್ ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗುತ್ತೆ, ಏನ್ ನಿಮ್ಗೆ ಪಿಂಪಲ್ ಇಂದ ಮಾರ್ಕ್ಸ್ ಇದ್ರೆ ಅದು ಕಡಿಮೆ ಆಗುತ್ತೆ, ಆಯಿಲ್ ಸ್ಕಿನ್ ಇದ್ರೆ ಕಂಟ್ರೋಲ್ ಆಗುತ್ತೆ. ಹೆಂಗ್ ಅನ್ನಿಸ್ತು ಅಂತ ಹೇಳೋದನ್ನ ಮರಿಬಾರ್ದು. ಇದಕ್ಕೂ ಕೂಡ ಎಷ್ಟು ಈಸಿ ಆಗಿದೆ, ಬರೀ ಮುಲ್ತಾನಿ ಮಿಟ್ಟಿ, ನಂದಂತೂ ಆಯಿಲಿ ಸ್ಕಿನ್ ಮಿಟ್ಟಿ, ರೋಸ್ ವಾಟರು, ಹಾಗೇನೆ ಅಲೋವೆರಾ ಪೌಡರ್ನ ಯೂಸ್ ಮಾಡ್ತೀನಿ. ಡ್ರೈ ಸ್ಕಿನ್ ಇರೋರು ಹಾಲು ಯೂಸ್ ಮಾಡಿದ್ರೆ ಆಯ್ತು ಅಲ್ಲ, ಎಷ್ಟು ಸಿಂಪಲ್ ಆಗಿದೆ. ಒಳ್ಳೆ ಗ್ಲೋಸ್ ಅಂತಾನು ಹೇಳಿದ್ಯಾ, ಪಿಂಪಲ್ಸು ಹೋಗುತ್ತೆ ಅಂತ ಹೇಳಿದ್ಯಾ, ಪಿಂಪಲ್ ಮಾರ್ಕ್ಸು ಹೋಗುತ್ತೆ ಅಂತ ಹೇಳಿದ್ಯಾ, ಪಿಗ್ಮೆಂಟೇಷನ್ಗೂ ಒಳ್ಳೇದಿದೆ. 100% ನಾನು ವೀಕ್ಲಿ ಒನ್ಸ್ ಅಂತೂ ಇದನ್ನು ಯೂಸ್ ಮಾಡೇ ಮಾಡ್ತೀನಿ. ಹಾಗೆ ಇನ್ನು ನನಗೊಂದು ಪ್ರಾಬ್ಲಮ್ ಇರೋದು ಡಾರ್ಕ್ ಸರ್ಕಲ್. ಪ್ಲೀಸ್ ಡಾರ್ಕ್ ಸರ್ಕಲ್ಸ್ಗೂ ಹೇಳ್ಬಿಡಮ್ಮ. ಡಾರ್ಕ್ ಸರ್ಕಲ್ಗೆ ಏನು ಮಾಡಬೇಕು ಅಂದರೆ ಅಲೋವೆರಾ ಪೌಡರ್ನ ತೊಗೋಬೇಕು, ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕಿ ಕಣ್ಣು ಸುತ್ತ ಮಸಾಜ್ ಮಾಡಬೇಕು, ಹಾಗೆ ಬಿಟ್ಬಿಡಬೇಕು, ಆಮೇಲೆ ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಬೇಗನೆ ಡಾರ್ಕ್ ಸರ್ಕಲ್ಲು ರಿಮೂವ್ ಆಗುತ್ತೆ. ಬರೀ ಹಾಲು ಮತ್ತು ಅಲೋವೆರಾ ಪೌಡರ್ ಅಷ್ಟೇನಾ, ಇಷ್ಟು ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತಾ? ಓಕೆ, ಟ್ರೈ ಮಾಡೇ ಮಾಡ್ತೀನಿ, 100% ಟ್ರೈ ಮಾಡ್ತೀನಿ. ಮಾಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ತಿಳಿಸ್ತೀನಿ. ನಾನಂತೂ ಹೇಗನ್ನಿಸ್ತು ಅಂತ ಹೇಳಿ ತಿಳಿಸ್ತೀನಿ, ನೀವು ತಿಳಿಸೋದನ್ನ ಮರಿಬೇಡಿ. ಕಮೆಂಟಲ್ಲಿ ಹೇಗನ್ನಿಸ್ತು ನಿಮಗೆ ಅಂತ ಹೇಳಿಬಿಟ್ಟು ತಿಳಿಸಿ. ನಾನು 10 ಡೇಸ್ ಈ ಚಾಲೆಂಜ್ನ ತೊಗೊತೀನಿ. ಫೇಸ್ ವಾಶು, ಫೇಸ್ ಸ್ಕ್ರಬ್ಬು, ಹಾಗೆಯೇ ಫೇಸ್ ಪ್ಯಾಕ್ನ 10 ಡೇಸು ಯೂಸ್ ಮಾಡ್ತೀನಿ. ಫೇಸ್ ಪ್ಯಾಕು ವೀಕ್ಲಿ ಒಂದ್ಸಲ ಯೂಸ್ ಮಾಡ್ತೀನಿ, ಫೇಸ್ ಸ್ಕ್ರಬ್ನ ವೀಕ್ಲಿ ಟ್ವೈಸ್ ಯೂಸ್ ಮಾಡ್ತೀನಿ, ಹಾಗೆ ಫೇಸ್ ವಾಶ್ನ ಡೈಲಿ ಯೂಸ್ ಮಾಡ್ತೀನಿ. ಹೇಗನ್ನಿಸ್ತು ಅಂತ ನಾನಂತೂ ತಿಳಿಸ್ತೀನಿ, ನಿಮ್ಗೆ ಹೆಂಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಕಣೆ, ಈ ರೀತಿಯೇ ಯೂಸ್ಫುಲ್ ಆಗಿರೋಂಥ ಟಿಪ್ಸ್ನ ತಿಳಿಸ್ತಾ ಇರೋ. ಇವಾಗಂತೂ ನಾನು ಹೋಗ್ಬಿಟ್ಟು ಬರ್ತೀನಿ. ನೆಕ್ಸ್ಟ್ ಟೈಮು ನನಗೆ ಅಲೋವೆರಾ ಪೌಡರ್ನ ಯೂಸ್ ಮಾಡಿಬಿಟ್ಟು ಹೇರ್ ಕೇರ್ನ ಹೇಗೆ ಮಾಡ್ಬೋದು ಅಂತಲೂ ತಿಳಿಸು ಪ್ಲೀಸ್. ನನಗೆ ತುಂಬಾ ಹೇರ್ ಪ್ರಾಬ್ಲಮ್ ಕೂಡ ಇದೆ. ಪ್ಲೀಸ್ ನನಗೆ ನೆಕ್ಸ್ಟು ಹೇಗೆ ನನ್ನ ಹೇರ್ ಕೇರ್ನ ಮಾಡ್ಬೋದು ಮನೆಯಲ್ಲಿ ಅಂತ ತಿಳಿಸ್ಕೊಡು. ಓಕೆ ಕಣೆ, 100% ನಿನಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಅಲೋವೆರಾ ಪೌಡರ್ನ ಯೂಸ್ ಮಾಡಿಬಿಟ್ಟು ಹೇರ್ ಕೇರ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಹೇರ್ ಫಾಲ್ ಸಮಸ್ಯೆಗೆ, ಹಾಗೇನೆ ಡ್ಯಾಂಡ್ರಫ್ ಸಮಸ್ಯೆಗೆ, ಹೇರ್ ಶೈನಿಂಗಿಗೆ, ಯಾವುದೆಲ್ಲ ಸಮಸ್ಯೆ ಇದೆ ಹೇರ್ದು ಎಲ್ಲ ಸಮಸ್ಯೆಗೂ ಒಂದೊಂದು ಪ್ಯಾಕ್ನ ನಾನು ನೆಕ್ಸ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ತಿಳಿಸ್ಕೊಟ್ಟಿದ್ದೀನಲ್ಲ, ಅದನ್ನು ಕ್ಲೀನಾಗಿ ಟ್ರೈ ಮಾಡು ಮನೆಯಲ್ಲಿ. 10 ಡೇಸಲ್ಲೇ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಅವರಂತೂ ತಿಳಿಸ್ತಾರೆ, ನೀನು ತಿಳಿಸೋದನ್ನ ಮರಿಬೇಡ. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ. ಕಮೆಂಟ್ ಸೆಕ್ಷನ್ನಲ್ಲಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಿಮಗೆ ನನ್ನ ಪ್ರಯತ್ನ ಇಷ್ಟ ಆಯಿತು ಅಂತ.